ಪ್ರಶಂಸರ್ ಕರೆದು ಒಂದು ಕ್ಯಾರೆಕ್ಟರ್ ಇದೆ ಮಾಡು ಅಂತ ಹೇಳಿದ್ರು. ಓಕೆ, ನಾರ್ಮಲ್ ಆಗಿ ಇರುತ್ತೆ ಅನ್ಕೊಂಡೆ. ಬಟ್ ನಂಗೆ ತೀರ ಹತ್ತಿರವಾದಂತ, ನಂಗೆ ಮಾಡಬೇಕು ಅಂತ ಒಂದು ಆಸೆ ಇದ್ದಂತ ಒಂದು ಕ್ಯಾರೆಕ್ಟರ್, ಒಂದು ಸೈಲೆಂಟ್ ಹುಡುಗ ನಾನು ಈ ಚಿತ್ರದಲ್ಲಿ. ಬಟ್ ಅವ್ನು ಸ್ವಲ್ಪ ಸೈಕೋ ಆಗಿರ್ತಾನೆ, ಯಾವ ರೀತಿ ಸೈಕೋ ಅಂತ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಚೆನ್ನಾಗಿ ಮೂಡ್ ಬಂದಿದೆ, ಮೂಡ್ ಬಂದಿದೆ ಅನ್ನೋದಕ್ಕಿಂತ ಮೂಡ್ ಬರ್ಸಿದ್ದಾರೆ ನಿರ್ದೇಶಕರು. ಅದು ಒಂದು ಇನ್ನೊಂದು ವಿಶೇಷ ಅಂದ್ರೆ ಈ ಫಿಸಿಕ್ ನೋಡಿ, ನಂಗೊಂದು ಫೈಟ್ ಇಟ್ಟಿದ್ದಾರೆ, ಸಣ್ಣ ಫೈಟ್ ಇಟ್ಟಿದ್ದಾರೆ. 2 ದಿನ ಫೈಟ್ ಮಾಡಿಸಿದ್ರು, 8 ದಿನ ಮಲಗಿದ್ದೆ, ರೆಸ್ಟ್ ಅಲ್ಲಿದ್ದೆ. ಸೊ ಒಂದು ವಿಭಿನ್ನ ಅನುಭವ ನಂದು, ಏನು ಕೆರಿಯರ್ ಸ್ಟಾರ್ಟ್ ಆಯ್ತು 3 ವರ್ಷದಲ್ಲಿ, ಅದರ ಒಂದು ವಿಭಿನ್ನ ಅನುಭವ ಈ ಚಿತ್ರದಲ್ಲಿ ನಂಗೆ ಮೂಡ್ ಬಂದಿದೆ. ಸೊ ಅದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ನಿರ್ದೇಶಕರೇ, ನನ್ನ ಮೇಲೆ ಧೈರ್ಯ ಇಟ್ಟು ಈ ಕ್ಯಾರೆಕ್ಟರ್ ನೀನ್ ಮಾಡ್ತೀಯಪ್ಪ ಅಂತ ಕರ್ಕೊಂಡ್ಬಂದು ಮಾಡಿಸಿದ್ದಕ್ಕೆ ತುಂಬಿರುತ್ತೆ, ಧನ್ಯವಾದಗಳು. ನನ್ನ ಲೈಫಲ್ಲಿ ಅದೇ 3 ವರ್ಷದ ಕೆರಿಯರ್ ಅಲ್ಲಿ ಫಸ್ಟ್ ಪ್ರೆಸ್ ಮೀಟ್ ಇದೆ. 6 ಸಿನಿಮಾ ಮಾಡ್ತಿದ್ದೀನಿ, ಯಾವುದು ಈ ಹಂತಕ್ಕೆ ಬಂದಿಲ್ಲ, ಆಗ್ತಾ ಇದೆ, ಒಳ್ಳೆ ಸಿನಿಮಾನೇ ಮಾಡ್ತಾ. ಅದರಲ್ಲಿ ಇವತ್ತು ನನ್ನ ಲೈಫಲ್ಲಿ ಫಸ್ಟ್ ಪ್ರೆಸ್ ಮೀಟು. ಸೊ ತುಂಬಾ ಖುಷಿ ಆಗ್ತಿದೆ, ಏನಾದ್ರೂ ಮಾತಾಡಿದ್ರೆ ತಪ್ಪಿದ್ರೆ ಕ್ಷಮೆ ಇರಲಿ, ಯಾಕಂದ್ರೆ ಅದೇ ಹೇಳ್ದಂಗೆ ಫಸ್ಟ್ ಟೈಮ್ ಮಾತಾಡ್ತಿದ್ದೀನಿ. ಸೊ ಇಲ್ಲಿವರೆಗೆ ನನ್ನನ್ನು ಅದೇ ರೀತಿ ಕನ್ನಡ ಸಿನಿಮಾನು ನಿಮ್ಮ ಆಶೀರ್ವಾದ ಮುಖಾಂತರ ಇಲ್ಲಿವರೆಗೆ ಬೆಳೆಸ್ಕೊಂಡು ಬಂದಿದ್ರ, ಈ ಸಿನಿಮಾನು ಹಾಗೆ ಒಳ್ಳೆ ಮಟ್ಟಕ್ಕೆ ತಗೊಂಡೋಗಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.